ನಮಸ್ತೆ ಎಲ್ಲರಿಗೂ. ಮನೆಯಲ್ಲಿ ಎರಡು ಸ್ಟೋನ್ ಇದೆ, ಎರಡು ಡೆಕ್ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಜಸ್ಟ್ ಬರೀ ಪ್ರೀತಿ ಬಗ್ಗೆ ನೋಡುವ, ನಿಮ್ಮ ಪ್ರೀತಿ ಜೀವನ ಹೇಗೆ ನಡೀತಾ ಇದೆ ಅಂತ. ನಂಗೆ ಗೊತ್ತು ಎಲ್ಲರೂ ಡಿಸಪಾಯಿಂಟ್ ಆಗಿದ್ದೀರಾ, ಸರಿಯಾಗಿ ಲವ್ ರೀಡಿಂಗ್ ಮಾಡಿಲ್ಲ, ಕೆರಿಯರ್ ಬಗ್ಗೆನೂ ಹೇಳಲಿಲ್ಲ, ಬರೀ ಪ್ರವಚನ ಕೊಡ್ತಾರೆ, ಲೆಕ್ಚರರ್ ಕೊಡ್ತಾರೆ ಅಂತ ಯಾರ್ದೋ ಕಮೆಂಟ್ ಕೇಳಿಸ್ತು ನನಗೆ. ಅದಕ್ಕೆ ನಿಮಗೋಸ್ಕರ ಬರೀ ಪ್ರೇಮಿಗಳಿಗಾಗಿ ನೋಡೋಣ ಪ್ರೇಮದ ರೀಡಿಂಗ್, ಮೊದಲನೇದು ಎರಡನೇದು. ನನ್ನ ಶುರು ಮಾಡೋಣ, ಯಾಕೆ ನಿಧಾನ ಮಾಡೋದು ಅಲ್ವಾ. ಸೊ ಏನು ನಡೀತಾ ಇದೆ ನಿಮ್ಮ ಲವ್ ಲೈಫಲ್ಲಿ, ವಾಟ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನೋಡೋಣ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಫಾರ್ ಬ್ಲೂ ಒನ್. ಓಕೆ, ವಾವ್, ಟೆನ್ ಆಫ್ ಕಪ್. ನೋ ಮೋರ್ ಸೀಕ್ರೆಟ್ಸ್, ನೋ ಮೋರ್ ಸೀಕ್ರೆಟ್ಸ್. ಇನ್ಯಾವುದೇ ಸೀಕ್ರೆಟ್ ಇಲ್ಲ ನಿಮ್ಮ ಲೈಫಲ್ಲಿ, ಇನ್ಯಾವುದೇ ಸಮಸ್ಯೆಗಳಿಲ್ಲ, ಇನ್ಯಾವುದೇ ಬ್ಯಾಕ್ ಬೈಟಿಂಗ್ ಇಲ್ಲ. ಸೊ ಇನ್ನು ಮುಂದೆ ಏನಿದ್ರು ಹ್ಯಾಪಿ ಎಂಡಿಂಗ್ ಅಷ್ಟೇ, ಹ್ಯಾಪಿ ಎಂಡಿಂಗ್. ಸೊ ಏನೋ ಕೆಲವ್ರಿಗಂತೂ ಏನೂ ಅರ್ಥ ಆಗ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಫೋನ್ ಮಾಡ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು ಲವ್ ಲೈಫು, ಯಾವುದೋ ಗುಡ್ ನ್ಯೂಸ್ ಬರ್ತಾ ಇಲ್ಲ, ತುಂಬ ಸೀಕ್ರೆಟ್ ಆಗಿ ಇದೆ, ಯಾವುದು ಸರಿ ಹೋಗ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ. ಸೊ ಯಾರ ಕಡೆಯಿಂದ ಸಮಸ್ಯೆ ಅಂದರೆ ದ ಮೂನ್ ಕಡೆಯಿಂದ ಸಮಸ್ಯೆ. ವಾವ್, ದ ಲವರ್. ಸೊ ಸೋಲ್ಮೇಟ್ನ ಯಾರ ಕೈಲಾದರೂ ತಡೀಲಿಕ್ಕೆ ಸಾಧ್ಯ ಇದೆಯಾ? ಸೊ ಖಂಡಿತ ಸಾಧ್ಯ ಇಲ್ಲ. ಸೊ ಆ ಕಡೆಯಿಂದ ಫೋನ್ ಮಾಡೋರಿದ್ದಾರೆ, ಮೆಸೇಜ್ ಮಾಡೋರಿದ್ದಾರೆ, ಮದುವೆಗೆ ಒಪ್ಸೋರಿದ್ದಾರೆ, ಮದುವೆಗೆ ಆಲ್ರೆಡಿ ಒಪ್ಸಿದ್ದಾರೆ ಅಂತ ಕೂಡ ಇದೆ. ಸೊ ಸ್ವಲ್ಪ ಸೀಕ್ರೆಟ್ಟು ಸುಳ್ಳು ಹೇಳಿ ಒಪ್ಸಿರುವಂಥ ಸಾಧ್ಯತೆ ಇದೆ, ಸತ್ಯಾಂಶದ ಕೊರತೆ ಇರುವಂಥ ಸಾಧ್ಯತೆ ಇದೆ. ಇದನ್ನು ಸ್ವಲ್ಪ ನೋಡಿಕೊಂಡಿದ್ದೆ ಆದರೆ ನಿಮ್ಮ ಟೆನ್ಷನ್ ಎಲ್ಲ ಕಳೆದು ಹೋಗುತ್ತೆ ಅಂತ ಇದೆ. ಅಗೇನ್ ಕಿಂಗ್ ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ಸೋರ್ಡ್ಸ್ ಇದ್ದಾರೆ ಇಲ್ಲಿ. ಸೊ ಅವರಿಬ್ಬರು ಸೋಲ್ಮೇಟ್ನ ಹೇಳ್ತಾರೆ, ಸೋಲ್ಮೇಟ್ ಅಂತ ಇಬ್ಬರಿಗೂ ಅರ್ಥ ಆಗಿದೆ. ಫ್ರೆಂಡ್ ಸರ್ಕಲಿಂದ, ವಾವ್, ಫೋರ್ ಆಫ್ ವಾಂಡ್ ಇದೆ, ಫ್ರೆಂಡ್ ಸರ್ಕಲಿಂದ ಕೂಡ ಅವ್ರಿಗೆ ಸಪೋರ್ಟ್ ಸಿಗೋದ್ರಲ್ಲಿ ಇದೆ. ಸೊ ತುಂಬ ಹೊಸ ಕೆಲಸ ಕೂಡ, ಜಾಬ್ ಬಗ್ಗೆ ಕೇಳೋದಾದರೆ, ಸ್ಟಡಿ ಬಗ್ಗೆ ಕೇಳೋದಾದರೆ, ಎಸ್, ಹೊಸ ಕೆಲಸ, ಸ್ಟಡಿ ಮುಗಿಸಿರೋರಿಗೆ ಹೊಸ ಕೆಲಸ ಕೂಡ ಸಿಗೋದ್ರಲ್ಲಿ ಇದೆ. ಕೆಲವ್ರು ಮದುವೆ ಮಾಡ್ಕೊಳೋದ, ಕೆಲಸ ಮಾಡ್ಕೊಳ್ಳೋದ ಅನ್ನೋ ಡಿಸಿಷನಲ್ಲೂ ಕೂಡ ಇದ್ದಾರೆ. ಕೆಲವ್ರು ಈ ಮದುವೆನ ಮಾಡ್ಕೊಬೋದೋ ಬೇಡವೋ ಅನ್ನೋ ಕೂಡ ಯೋಚನೆಯಲ್ಲಿ ಇದ್ದಾರೆ. ಕೆಲವ್ರು ಮನಿ ಮೈಂಡೆಡ್ ಆಗಿ ಇದ್ದೀರಾ, ವೆರಿ ಗುಡ್, ವೆರಿ ನ್ಯೂ ಬಿಗಿನಿಂಗ್ ಇದೆ, ನ್ಯೂ ಪರ್ಸನ್ ಕೂಡ ಬರ್ತಾ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಇನ್ನೂ ಸಮಸ್ಯೆಗಳು ಏನೂ ಇಲ್ಲ, ಅಂತ್ಯ ಆಗತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಸೊ ಎಸ್, ನಿಮ್ಮ ಮದುವೆಗೆ ನಿಮ್ಮ ಮನೆಯವರು ಒಪ್ಪಿಗೆ ಕೊಡುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ಇನ್ನೊಂದು ಸ್ವಲ್ಪ ಸಮಸ್ಯೆ ಹಾಗೆ ಇದೆ, ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಚೂರು ಸೀಕ್ರೆಟ್ಸ್ ಇರುತ್ತೆ. ಓಕೆ, ಇನ್ನೊಂದು ಚೂರು ಸೀಕ್ರೆಟ್ಸ್, ತುಂಬ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಸೀಕ್ರೆಟ್ಸ್ ಇರುತ್ತೆ. ಅಗೇನ್ ಸೋಲ್ಮೇಟ್ ಇದ್ದೀರಾ, ತುಂಬ ಕ್ಲೆವರ್ ಇದ್ದೀರಾ. ಕೆಲವರು ಸಪ್ರೇಷನ್ನಲ್ಲಿರೋರು ನೀವು ಮಾಡಿದ್ರೆ ಅವ್ರು ಒಪ್ಕೊಳ್ಳೋಲ್ಲ ಅಂತ, ಅವ್ರು ಮಾಡಿದ್ರೆ ನೀವು ಒಪ್ಕೊಳ್ಳೋಲ್ಲ ಅಂತ ನಿಮ್ಮ ಮೈಂಡ್ ಒಳಗೆ ಇದೆ. ಇದು ನಿಮ್ಮನ್ನು ನೀವು ಕಟ್ ಹಾಕಬೇಡಿ, ನಿಮ್ಮನ್ನು ನೀವು ರಿಸ್ಟ್ರಿಕ್ಷನ್ಸ್ ಮಾಡಬೇಡಿ. ಅಗೇನ್ ಮನೇಲಿ ಅಮ್ಮ ಒಪ್ತಾ ಇಲ್ಲ, ಸಮಸ್ಯೆ ಮಾಡ್ತಾ ಇದ್ದಾರೆ, ಅಥವಾ ಮನೇಲಿ ಯಾರೋ ಸಮಸ್ಯೆ ಮಾಡ್ತಿದ್ದಾರೆ, ಅಥವಾ ನಿಮ್ಮಿಬ್ಬರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿದವರು ಇನ್ನು ಮುಂದೆ ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ. ಸೊ ಯಾರು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರು ಅವರು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಸೊ ನೀವಿಬ್ಬರು ಒಂದಾಗ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಎಮೋಷನ್ಸ್ನ ಏನಿದೆ ಅದನ್ನು ಫ್ಲೋ ಆಗಲಿಕ್ಕೆ ಬಿಡಿ, ನಿಮ್ಮ ಭಾವನೆಗಳನ್ನ ಹರಿಬಿಡಿ. ನಿಮ್ಮ ಭಾವನೆಗಳು ಏನಿದೆ ಆ್ಯಸ್ ಇಟ್ ಈಸ್ ಹಾಗೆ ಅವ್ರಿಗೆ ತಿಳಿಸ್ಕೊಡುವಂಥ ಪ್ರಯತ್ನನ ಪಡಿ, ಮನಸ್ಸು ಬಿಚ್ಚಿ ಮಾತಾಡಿ ಅಂತ ಇದೆ. ಸೊ ಯು ಅಂಡರ್ಸ್ಟ್ಯಾಂಡ್ ಮೀ, ಯಸ್, ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ ಅವ್ರು ನಿಮ್ಮನ್ನು. ಸೊ ನೀವು ಕೂಡ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಸೊ ತುಂಬ ಸೀರಿಯಸ್ ಆಗಿ ಇರೋದು ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ತಮಾಷೆಯಾಗಿ ನಗ್ನಗ್ತಾ, ಮುಂಚೆ ಹೇಗಿದ್ರಿ ಹಾಗೆ ಇರಿ. ಸೊ ಗುಡ್ ನ್ಯೂಸ್ ಆನ್ ದಿ ವೇ ಇದೆ. ಸೊ ಮೇ ಬಿ ಏಯ್ಟ್ ವೀಕ್ ಒಳಗೆ ನಿಮಗೆ ಗುಡ್ ನ್ಯೂಸ್ ಇದೆ. 8 ಡೇಸಲ್ಲೂ ಇರ್ಬೋದು, 8 ಅವರ್ಸಲ್ಲೂ ಇರಬಹುದು. ಸೊ ಯುವರ್ ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್, ನಿನ್ನ ಕನಸು ನನ್ನ ಕನಸು ಒಂದೇ ಆದಮೇಲೆ ನಮ್ಮಿಬ್ಬರ ಕನಸುಗಳನ್ನ ಒಂದಾಗಿ ನನಸಾಗಿಸೋಣ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಮದುವೆಯ ಕನಸು
ನಿಮ್ದು ಈಡೇರೋದ್ರಲ್ಲಿ ಇದೆ. ಮದುವೆಯ ವಯಸ್ಸು ಎಲ್ಲೆಲ್ಲ ಸೊಗಸು ಕಣ್ ತುಂಬ ನೂರಾರು ಕನಸು. ಏನಿದೆ ರೋಡಿ ಇಲ್ಲಿ? ಯು ಕ್ಯಾನ್ ಗೆಸ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ. ನಾನೇನು ಹೇಳ್ತೀನಿ ಅಂತ ನಿಂಗೆ ಗೊತ್ತು ಅಂತ ಅವರು ಹೇಳ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ನಿಮಗೂ ಗೊತ್ತಿದೆ. ಸೊ ಸೋಲ್ಮೇಟ್ ಜರ್ನಿ ಅಂದರೆ ಹಾಗೆ ಇರುತ್ತೆ. ಪ್ರೇಮಿಗಳು ಅಂದರೆ ಹಾಗೇನೆ, ಅವ್ರಿಗೆ ಬೇರೆಲ್ಲೂ ಭಾವನೆಗಳಿಲ್ಲ, ಇರೋದಿಲ್ಲ. ಹೃದಯದೊಳಗೆ ಹೃದಯದ ಭಾವನೆ ಗೊತ್ತಿರುತ್ತೆ. ಹಾಗಾಗಿ ಹೃದಯದ ಮಾತು ಹೃದಯಕ್ಕೆ ಗೊತ್ತಾಗ್ದಿರ ಇನ್ಯಾರಿಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಯು ಆರ್ ನಾಟ್ ಅಫ್ರೈಡ್ ಟು ಬಿ ಸಿಲ್ಲಿ ವಿತ್ ಮೀ. ಸೊ ಅದೇ ಹೇಳೋದು, ತಮಾಷೆಯಾಗಿ ಇರಿ, ನಗ್ನಗ್ತಾ ಇರಿ, ತುಂಬ ಸೀರಿಯಸ್ ಆಗಿ ಇರಬೇಡಿ. ಓಕೆ, ನೋ ಮ್ಯಾಟರ್ ಹೌ ಅದರ್ಸ್ ಸೀ ಮೀ, ಯು ಮೇಕ್ ಮೀ ಫೀಲ್ ಸ್ಪೆಷಲ್. ಸೊ ನೀವು ಅವ್ರನ್ನ ತುಂಬ ಸ್ಪೆಷಲಿ ಫೀಲ್ ಮಾಡಿ ಹಾಳು ಮಾಡಿಬಿಟ್ಟಿದ್ದೀರ, ಜಾಸ್ತಿ ಮುದ್ದು ಮಾಡಿ. ಹಾಗಾಗಿ ಅವ್ರಿಗೆ ನಿಮ್ಮ ಮುದ್ದಿನ ಅವಶ್ಯಕತೆ ಇದೆ, ಬೇಕು ಅಂತ ಬರ್ತಾ ಇದ್ದಾರೆ. ಐ ಟ್ರಸ್ಟ್ ಯು ವಿತ್ ಮೈ ಲೈಫ್ ಆ್ಯಂಡ್ ಹಾರ್ಟ್. ಸೊ ಜೀವನ ಪರ್ಯಂತ ನಿಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾರೆ, ಪ್ರಾಮಾಣಿಕವಾಗಿ ನಿಮ್ಮನ್ನು ನಂಬುತ್ತಾರೆ. ಅವರ ಹೃದಯದ ತುಂಬ ನೀವೇ ಇದ್ದೀರಾ. ಯು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್. ಸೊ ನೋ ಮ್ಯಾಟರ್ ವಾಟ್, ಏನೇ ಕಾರಣ ಇದ್ದರೂ ನೀವು ಅವ್ರ ಜೊತೆ ಇದ್ರಿ, ಅವರಿಗೋಸ್ಕರ ಇದ್ರಿ, ಅದು ಅವ್ರಿಗೆ ತುಂಬ ಇಷ್ಟ ಇದೆ. ಐ ಕ್ಯಾನ್ ಲೂಸ್ ಮೈ ಸೆಲ್ಫ್ ಇನ್ ದ ಡೆಪ್ತ್ ಆಫ್ ಯುವರ್ ಐ. ಸೊ ನಿಮ್ಮ ಕಣ್ಣಿನ ಆಳದ ಒಳಗೆ, ನಿಮ್ಮ ಕಣ್ಣಿನ ಪ್ರತಿಬಿಂಬದಲ್ಲಿ ಅವರು ಕಳೆದು ಹೋಗುವ ಪ್ರಯತ್ನನ ಪಡಬೇಕು ಅಂತ ಇದ್ದಾರೆ. ತುಂಬ ರೊಮ್ಯಾಂಟಿಕ್ ಆಗಿ ಇದೆ, ಕಣ್ಣ ಸಲಿಕೆ ಅಂತ. ಯು ಟೋರ್ ಮೀ ಆನ್ ಸೋ ಕ್ವಿಕ್ಲಿ. ಸೊ ತುಂಬ ಬೇಗ ಅವರು ನಿಮ್ಮನ್ನು ಹಚ್ಕೊಳ್ಳೋ ಹಾಗೆ ಮಾಡಿಬಿಟ್ರಿ, ಮ್ಯಾಜಿಕ್ ಅಂತ ಅಂದ್ಕೊಂಡಿದ್ದಾರೆ ಅವರು. ಯು ಫಿನ್ ಮೈ ವರಿಡ್ ಹ್ಯಾಬಿಟ್ಸ್ ಆಫ್ ಸೊ ಯಾ ಹ್ಯಾಬಿಟ್ಸ್. ದುರಭ್ಯಾಸಗಳಿಂದ ಬೇಗ ಅವ್ರನ್ನ ಹೊರಗೆ ತಂದ್ರಿ ಅಂತ ಹೇಳ್ತಾ ಇದ್ದಾರೆ. ದುರಭ್ಯಾಸಗಳಿಂದ ಯು ಸಪೋರ್ಟ್ ಮೀ ಇನ್ ಮೈ ಇಂಟ್ರೆಸ್ಟ್ ಆ್ಯಂಡ್ ಹಾಬೀಸ್. ಯಾ, ಸೊ ಅವರ ಹವ್ಯಾಸಗಳಿಗೆ, ಅವರ ಆಸಕ್ತಿಗಳಿಗೆ ನೀವು ಹೆಚ್ಚು ನೀರೆರೆದು ಪೋಷಿಸಿದ್ರಿ ಅಂತ ಹೇಳ್ತಾ ಇದ್ದಾರೆ. ವೆರಿ ನೈಸ್ ಎನರ್ಜಿ. ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್ ವೈಲ್ ವಾಚಿಂಗ್ ಎ ಮೂವಿ, ಜಸ್ಟ್ ಆಸಮ್. ಸೊ ಕೈಯಲ್ಲಿ ಕೈ ಇಟ್ಟು ತುಂಬ ರೋಮಾಂಚನ ಆಗೋ ರೀತಿಯಲ್ಲಿ, ಮಾತಿಲ್ಲ ಕತೆ ಇಲ್ಲ, ಬರೀ ರೋಮಾಂಚನ ಅನ್ನೋ ರೀತಿಯಲ್ಲಿ ಸಿನಿಮಾ ನೋಡೋದವ್ರಿಗೆ ಇಷ್ಟ ಅಂತೆ. ಸ್ಟಾಪ್ ಇಟ್ ಯಾರದು. ಸ್ಲೀಪಿಂಗ್ ಅಲೋನ್ ಜಸ್ಟ್ ಸಕ್ ಅಂತ ಇದೆ. ನಿಮ್ಮನ್ನ ಬಿಟ್ಟು ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡ್ಲಿಕ್ಕಾಗತ್ತೆ ಅಲ್ವಾ? ಅದಕ್ಕೆ ಬರ್ತಾ ಇದ್ದಾರೆ, ಒಪ್ಪಿಸ್ತಾ ಇದ್ದಾರೆ ಮನೇಲಿ. ತುಂಬಾ ಚೆನ್ನಾಗಿದೆ, ಬನ್ನಿ ಚಾಮ್ಸ್ ಏನ್ ಹೇಳುತ್ತೆ ನೋಡೋಣ. ಯಾರ ದೃಷ್ಟಿನೂ ಬೀಳ್ದಿರ ಇರ್ಲಿ, ನಿಮ್ಗೆ ಯಾರು ಪ್ರಾಬ್ಲಮ್ ಮಾಡ್ತಿದ್ರು ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದ್ರಲ್ಲಿ ಇದೆ. ಯಾ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋದ್ರಲ್ಲಿದೆ. ಮೇ ಬಿ ಅಂತಸ್ತಿನ ಡಿಫ್ರೆನ್ಸ್ ಇತ್ತು ಅಂತ ಅನಿಸುತ್ತೆ. ತುಂಬ ದೊಡ್ಡ ಫ್ಯಾಮಿಲಿಗೆ ತುಂಬ ಸಣ್ಣ ಫ್ಯಾಮಿಲಿ ಕಡೆಯಿಂದ ಒಪ್ಕೊಳ್ಳಿಕ್ಕೆ ರಿಜೆಕ್ಟ್ ಮಾಡ್ತಿದ್ರು ಅಂತ ಅನಿಸುತ್ತೆ. ಅವಶ್ಯಕತೆ ಇನ್ನು ಮುಂದೆ ಇಲ್ಲ. ಪ್ರೊಟೆಕ್ಟೆಡ್ ಇದ್ದೀರಾ, ತುಂಬ ಪ್ರೊಟೆಕ್ಷನ್ ಇದೆ. ಸೊ ಗ್ರೋತ್ ಇದೆ, ಫೈನಾನ್ಷಿಯಲಿ ಕೂಡ ಗ್ರೋತ್ ಇದೆ, ರಿಲೇಶನ್ಶಿಪ್ಪಲ್ಲಿ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಇದೆ, ಎಜುಕೇಷನ್ ಗ್ರೋತ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಸೊ ಗ್ರೋತ್ ಇದೆ, ಗ್ರೋತ್ ಇದೆ. ಓಕೆ ಓಕೆ. ಸೊ ತುಂಬ ಸೀಕ್ರೆಟ್ ಎನರ್ಜಿ ಅಂತೂ ಇದೆ ಇಲ್ಲಿ. ಅಗೇನ್ ನೆಗೆಟಿವಿಟಿ ಇದೆ, ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿರಿ. ಪ್ರೊಟೆಕ್ಷನ್ ಇದೆ ನಿಮಗೆ, ಗರುಡ ಗಮನ, ಗರುಡ ಅದು ಕೆಲವು ಮಂತ್ರ ಬರುತ್ತಲ್ಲ ಅದು ಪಠಣೆ ಮಾಡಿ ಅಂತ ಇದೆ. ಅಗೇನ್ ಏಂಜಲ್ಸ್ ನಿಮ್ಮ ಹಾರ್ಟ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಸೋಲ್ಮೇಟ್ ಕೂಡ ತುಂಬ ಚೆನ್ನಾಗಿ, ಸೋಲ್ ಹಾರ್ಟ್ ಸೋಲ್ ಬರ್ಡ್ಸ್ ಒಂದಾಗಿದೆ. ಪ್ರೊಟೆಕ್ಷನ್ ಬಗ್ಗೆನೇ ಇದೆ, ಎಸ್ ಪ್ರೊಟೆಕ್ಷನ್ ಇದೆ. ಮನಿ ವೈಸ್ ತುಂಬ ಚೆನ್ನಾಗಿದೆ, ಹನಿಮೂನ್ ಎನರ್ಜಿ ಇದೆ. ಅಗೇನ್ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ, ಆನ್ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ. ಸೊ ನೀವಿಬ್ಬರು ಮದುವೆ ಆದರೆ ನಿಮ್ಮ ಆನ್ಸಿಸ್ಟರ್ಸ್ಗೆ ತುಂಬ
ಹೆಲ್ಪ್ ಆಗುತ್ತೆ, ನಿಮ್ಮ ಆ್ಯನ್ಸಿಸ್ಟರ್ಸ್ ಕೂಡ ಹೀಲ್ ಆಗ್ತಾರೆ, ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಹೀಲ್ ಆಗುತ್ತೆ ನೀವಿಬ್ಬರು ಮದುವೆ ಆದರೆ ಅಂತ ಹೇಳ್ತಾ ಇದೆ. ಇದು ಸೋಲ್ಮೇಟ್ ಎನರ್ಜಿ, ಇಲ್ಲೂ ಸೋಲ್ಮೇಟ್ ಎನರ್ಜಿ, ಇದು ಕೂಡ ಸೋಲ್ಮೇಟ್ ಎನರ್ಜಿ ಇದೆ. ಅಗೇನ್ ಸ್ಟಾರ್ ಸೀಡ್ ಇದ್ದಾರೆ ಇಲ್ಲಿ, ಯಾರೋ ಸ್ಟಾರ್ ಸೀಡ್ ಇರ್ಬೋದು ಅಥವಾ ಟ್ವಿನ್ ಫ್ಲೇಮ್ ಇರ್ಬೋದು, ಎರಡು ಸಂಬಂಧದಲ್ಲೂ ಕೂಡ ಮದುವೆ ಆಗುವಂಥ ಸಾಧ್ಯತೆ ಇದೆ. ತುಂಬ ಚೆನ್ನಾಗಿದೆ, ತುಂಬ ಸೊ ಯಾರು ನನ್ನ ಬೈಯೋ ಹಾಗಿಲ್ಲ, ನನ್ನ ನಗುನ ತಿರಸ್ಕಾರ ಮಾಡೋ ಹಾಗಿಲ್ಲ. ನಿಮ್ಮ ಬ್ಯಾಡ್ ಲಕ್ ನಾನು ನಗೋದನ್ನು ಕೇಳಿಸ್ಕೊಳ್ಳೋದು ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೇನು ಇಲ್ಲಿ ಅವಳಿ ಜವಳಿ ಮಗುವಾಗುವಂಥ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಮಾತಿನ ಮೇಲೆ ಇಡ್ತಾ ಇರಲಿ, ನಿಗಾ ಇರಲಿ, ಏನೇನು ಮಾತಾಡ್ತಾ ಇದ್ದೀರಾ ಅಂತ. ಸೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ, ಪ್ರೊಟೆಕ್ಟೆಡ್ ಇದ್ದೀರಾ, ಜೊತೆಗೆ ದುಷ್ಟರು ಕೂಡ ಇದ್ದಾರೆ. ಸೊ ಸ್ಮಾಲ್ ಇನ್ಸೆಕ್ಟ್ ಬೈಟಿಂಗ್ ಕೂಡ ಕೆಲವ್ರಿಗೆ ಆಗಬಹುದು, ಕೇರ್ಫುಲ್ ಆಗಿ ಇರಿ. ತುಂಬ ನೆಗೆಟಿವ್ ಎನರ್ಜಿ ಇದೆ, ಅದ್ರ ಜೊತೆಗೆ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ. ಇಲ್ಲಿ ನೀವು ನೋಡಿದ್ರೆ ಒಂದು ಪೇರು, ಎರಡು ಪೇರು, ಮೂರು ಪೇರು, ನಾಲ್ಕು ಪೇರ್ ಇದೆ, ಐದು ಪೇರ್ ಇದೆ, ಐದು ಜೋಡಿ, ಐದು ಸೋಲ್ಮೇಟ್ ಸೇಮ್ ಬಂದಿದೆ ಆ್ಯಸ್ ಇಟ್ ಈಸ್. ತುಂಬ ದೊಡ್ಡ ಮಟ್ಟದಲ್ಲಿ ನಿಮ್ಮ ಮದುವೆ ಖಂಡಿತವಾಗ್ಲೂ ಆಗುತ್ತೆ, ಅದಕ್ಕೆ ಪ್ರಯತ್ನಗಳು ಕೂಡ ತುಂಬ ನಡೀತಾ ಇದೆ. ಸೊ ನಿಮ್ಮ ಅದೃಷ್ಟದ ಕೀಲಿ ಕೈ ಸಿಕ್ಕಿದೆ, ನಿಮ್ಮ ಅದೃಷ್ಟದ ಕೀಲಿ ಕೈನ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ಮ ಅದೃಷ್ಟ ಪರರ ಪಾಲಾಗದಿರೋ ಹಾಗೆ ನೋಡ್ಕೊಳ್ಳಿ. ಅಗೇನ್ ನಿಮ್ಮ ಅದೃಷ್ಟದ ಮೇಲೆ ಬೇರೆಯವ್ರ ಕಣ್ಣು ಕೂಡ ಬಿದ್ದಿದೆ, ಅದು ಕೂಡ ತೆಗಿದಿರೋ ಹಾಗೆ ಮಾಡಿ, ಅಂದರೆ ತಾಕ್ತಿರೋ ಹಾಗೆ ಮಾಡಿ. ಯಾಕೆ ಹಾಗೆಯಿಂದ ನನಗೆ ನಗು ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ದಿಸ್ ಸ್ಲಿಪ್ಪರ್. ಈ ಪಾದರಕ್ಷೆ, ಈ ಪಾದರಕ್ಷೆಯ ರಕ್ಷಣೆ, ನಿಮ್ಮ ಪಾದಗಳ ರಕ್ಷಣೆ ಮಾಡ್ಕೊಳ್ಳಿ ನೀವು. ಸಾರಿ, ಈ ಪಾದರಕ್ಷೆ ಒಂದೇ ಇದೆ. ಸೊ ಇನ್ನು ಕೆಲವ್ರಿಗೆ ಇನ್ನೊಂದು ಪಾದರಕ್ಷೆ, ನಿಮ್ಮ ಸೋಲ್ಮೇಟ್ ಬರೋದು ತುಂಬ ಲೇಟ್ ಆಗಬಹುದೇನೋ ನನಗೆ ಗೊತ್ತಿಲ್ಲ. ಈ ಪಾದರಕ್ಷೆ ನಿಮ್ಮ ಜೀವನದಲ್ಲಿ ಈಗಿನ ಪರಿಸ್ಥಿತಿಗೆ ಹೇಗೆ ಹೊಂದಾಣಿಕೆ ಆಗ್ತಿದೆ ಅಂತ, ಹೇಗೆ ಹೊಂದಾಣಿಕೆ ಆಗಿದ್ರು ತಗೊಳ್ಳಿ. ಸೊ ತುಂಬ ಜನಕ್ಕೆ ಮದುವೆ ಯುಗ ಇದೆ, ತುಂಬ ನೆಗೆಟಿವಿಟಿನೂ ಇದೆ, ಆದ್ದರಿಂದ ನೀವು ಪ್ರೊಟೆಕ್ಟೆಡ್ ಕೂಡ ಇದ್ದೀರಾ. ಇನ್ನು ಅಷ್ಟು ಸುಲಭವಾಗಿ ಯಾರೂ ದೂರ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮನ್ನು. ಹೇಳಿದ್ನಲ್ಲ ಎಷ್ಟು ಹಾರ್ಟ್ಸ್, ಎಷ್ಟು ಪೇರ್ ಬಂದಿದೆ ಇಲ್ಲಿ, ಅಷ್ಟು ಪೇರ್ ಬಂದಿದೆ. ಸೊ ಸ್ವಲ್ಪ ಯಾರಿಗೆ ಎಲ್ಲಿ ರೇಷ್ಮೆ ಯೂಸ್, ರೇಷ್ಮೆ ಬಟ್ಟೆ ಸುತ್ತಿ ಯಾರಿಗೆ ಸನ್ಮಾನ ಮಾಡಬೇಕು ಅವರಿಗೆ ಮಾಡಿ, ಮಿಕ್ಕದವರು ಎಲ್ಲರ ಜೊತೆ ಎಲ್ಲರೂ ಚೆನ್ನಾಗಿರಿ, ಇನ್ನಷ್ಟು ಅದೃಷ್ಟ ನಿಮಗೆ ಬರಲಿ. ರಕ್ಷಾ ದೇವತೆಗಳು, ಪ್ರೇಮ ದೇವತೆಗಳು, ನಿಮ್ಮ ಆ್ಯನ್ಸಿಸ್ಟರ್ಸ್ ಅಥವಾ ನಿಮ್ಮ ಏಂಜಲ್ಸ್, ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮಗೆ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ನ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸರಸ್ವತಿ ಆರಾಧನೆ ಯಾರೂ ಇಲ್ಲಿ ಮರ್ತಿದ್ದಾರೆ, ಸರಸ್ವತಿ ಆರಾಧನೆಯನ್ನ ಪುನರಾರಂಭಿಸಿ ಅಂತ ಹೇಳ್ತಾ ಇದೆ. ಯಾರ್ದು ಫ್ಯಾಮಿಲಿಲಿ ಸರಸ್ವತಿ ಪೂಜೆ ನಡೀತಾ ಇತ್ತು ವರ್ಷ ವರ್ಷ, ಅದು ಬಿಟ್ಟು ಹೋಗಿದೆ, ಆ ಸರಸ್ವತಿ ಪೂಜೆನ ಮುಂದುವರಿಸಿ, ಎಲ್ರಿಗೂ ಒಳ್ಳೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್, ಬೈ, ಲವ್ ಯು ಆಲ್. ನಮಸ್ತೆ ಎಲ್ಲರಿಗೂ, ಬನ್ನಿ ಪ್ಯೂರ್ ಆಗಿ ಪ್ರೀತಿ ರೀಡಿಂಗ್ ಏನಿದೆ ನೋಡೋಣ. ತುಂಬ ಜನಕ್ಕೆ ಬೇಜಾರಾಗಿದೆ, ಬರೀ ಲೆಕ್ಚರ್ ಕೊಡೋ ವಿಡಿಯೋಸ್ನ ಮಾಡ್ತಾರೆ, ಲವ್ಗೆ ಸಂಬಂಧಪಟ್ಟಂಗೆ, ಸ್ಟಡಿಗೆ ಸಂಬಂಧಪಟ್ಟಂಗೆ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಮಾಡೋದಿಲ್ಲ ಅಂತ. ಮಾಡ್ತೀನಿ, ಅದನ್ನು ಮಾಡ್ತೀನಿ. ಯಾವ್ಯಾವ ಎನರ್ಜಿ ನನಗೆ ಪಿಕ್ಕಾಗಿ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪೈರ್ ಮಾಡುತ್ತೋ ಅದನ್ನು ಮಾಡಿ ಮುಗಿಸ್ತಾ ಇರ್ತೀನಿ ಅಷ್ಟೇ. ಬನ್ನಿ ಈಗ ನಿಮ್ಮ ಪ್ರೇಮ ಜೀವನಕ್ಕೆ ಏನು ಬರ್ತಾ ಇದೆ, ಬರೀ ಪ್ರೀತಿಗೆ ಸಂಬಂಧಪಟ್ಟಂಗೆ, ಜೊತೆಗೆ ನಿಮಗೆ ಏನು ಕೆರಿಯರಲ್ಲಿ ಅಥವಾ ವಿದ್ಯೆಯಲ್ಲಿ ಏನು ಗೈಡೆನ್ಸ್ ಬರುತ್ತೆ ನೋಡೋಣ. ಹೆಚ್ಚಾಗಿ ಪ್ರೀತಿ ಬಗ್ಗೆ ನೋಡೋಣ. ಬನ್ನಿ ಶುರು ಮಾಡೋಣ. ಏಂಜಲ್ಸ್, ಓಕೆ. ಸೆವೆನ್ ಆಫ್ ಪೆಂಟಕಲ್ಸ್, ಪೇಜ್ ಆಫ್ ಪೆಂಟಕಲ್ಸ್. ತುಂಬ ಕಾಯ್ತಾ ಇದ್ದೀರಾ, ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನು ನನ್ನ ಕೈಲಿ ಸಾಧ್ಯ ಇಲ್ಲ ವೆಯ್ಟ್ ಮಾಡಲಿಕ್ಕೆ ಅಂತ. ಸೊ ಒಂಟಿಯಾಗಿ ಇರಬೇಕಾ, ಮದುವೆ ಆಗಬೇಕಾ ಅನ್ನೋದೇ ಕೆಲವ್ರಿಗೆ ಇಲ್ಲಿ ತುಂಬ ಗೊಂದಲದ ವಿಚಾರ ಆಗಿಬಿಟ್ಟಿದೆ. ಸೊ ಫೈನಾನ್ಷಿಯಲಿ ನನ್ನ ಜೀವನನ ನೋಡ್ಕೊಬೇಕಾ ಅಥವಾ ನಾನು ನನ್ನನ್ನು ಒಂಟಿಯಾಗಿ ಇದ್ದು ನನ್ನ ಸಿಕ್ಕಿರುವಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಬೇಕಾ
ಅಥವಾ ನಾನು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಬೇಕಾ, ಕೆಲಸದ ಕಡೆ ಗಮನ ಕೊಡಬೇಕಾ, ಇದೇ ನಿಮ್ಮ ಸದ್ಯದ ಯೋಚನೆ ಇದೆ. ಸೊ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಹೊಸ ಅವಕಾಶಗಳು ಬರುತ್ತೆ, ಮುಂದೆ ತುಂಬ ದುಡ್ಡು ನಿಮಗೆ ಬರುತ್ತೆ. ಫೈನಾನ್ಷಿಯಲಿ ನೀವು ಸೆಕ್ಯೂರ್ ಇದ್ದೀರಾ, ಫ್ಯಾಮಿಲಿ ಕಡೆಯಿಂದ ನಿಮಗೆ ದುಡ್ಡು ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ದುಡ್ಡಿನ ವಿಚಾರವಾಗಿ ನಿಮ್ಮ ಪ್ರೇಮ ಜೀವನ ತುಂಬ ಎಫೆಕ್ಟ್ ಆಗ್ತಾ ಇದೆ ಅಂತ ಅನಿಸುತ್ತೆ. ದುಡ್ಡಿನ ವಿಚಾರವಾಗಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಮದುವೆಗೆ ಅಡ್ಡಿ ಆತಂಕ ಇದೆ ಅಂತ ಅನಿಸುತ್ತೆ. ಬೇರೆ ಬೇರೆ ಒಳ್ಳೆ ಇದಕ್ಕಿಂತ ಉತ್ತಮವಾದ ಅವಕಾಶಗಳನ್ನ ವ್ಯಕ್ತಿಗಳನ್ನ ನಾನು ತೋರಿಸಿ ಮದುವೆ ಮಾಡಿಸ್ತೀನಿ, ನೀನು ಈ ಹುಡುಗಿನ ಬಿಟ್ಬಿಡು, ಈ ಹುಡುಗನ್ನ ಬಿಟ್ಬಿಡು ಅಂತ ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರಾ, ಒಂಟಿಯಾಗಿ ಸದ್ಯಕ್ಕೆ ಪರಿಸ್ಥಿತಿನ ನಿಭಾಯಿಸ್ತಾ ಇದ್ದೀರಾ. ಇದು ಸದ್ಯದ ಪರಿಸ್ಥಿತಿ ಇದೆ. ಸೊ ಮದುವೆಗೆ ಸಪೋರ್ಟ್ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಕ್ವಶನ್ ಇಲ್ಲಿ ಕಾಡ್ತಾ ಇದೆ, ಬನ್ನಿ ನೋಡೋಣ. ಸೊ ಎಲ್ಲರೂ ಸಪ್ರೇಷನಲ್ಲಿ ಇದ್ದು ನಿಮ್ಮ ಕೆರಿಯರ್ ಕಡೆ ನೀವು, ಓ ಸಾರಿ ಕರೆಂಟ್ ಹೋಯ್ತು, ಕೆರಿಯರ್ ಬೇಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಬನ್ನಿ ನೋಡೋಣ. ಓಕೆ, ದ ಎಂಪ್ರೆಸ್, ಮಮ್ಮಿ ಕಡೆಯಿಂದ ನಿಮಗೆ ಸಕ್ಸಸ್ ಬೇಕಾಗಿದೆ. ಮಮ್ಮಿ ಒಪ್ಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ, ಒಪ್ಕೊಳ್ತಾರೆ, ಯೋಚನೆ ಮಾಡಬೇಡಿ. ಕ್ವೀನ್ ಆಫ್ ಕಪ್ ಇದೆ, ಕೆಲವ್ರಿಗೆ ನ್ಯೂ ರಿಲೇಷನ್ಶಿಪ್ ಬರ್ತಾ ಇದೆ, ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಹತ್ರ ನೋವು ಮಾಡಿ ಏನಾದರೂ ಬಿಟ್ಟು ಹೋಗಿದ್ರೆ ಅವರು ನಿಮ್ಮ ಹತ್ರ ಕ್ಷಮೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಕ್ಷಮೆ ಕೇಳ್ತಾರೆ, ಕ್ಷಮಿಸಿ, ಜೊತೆಗೆ ನ್ಯೂ ರಿಲೇಷನ್ಶಿಪ್ ಕೂಡ ಬರೋದ್ರಲ್ಲಿ ಇದೆ. ಫ್ಯಾಮಿಲಿ ಕಡೆಯಿಂದ ನಿಮಗೆ ನ್ಯೂ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ. ಕೆಲವ್ರು ಮದುವೆ ಆಗಿದ್ರು ಕೂಡ ಸೆಕೆಂಡ್ ರಿಲೇಷನ್ಶಿಪ್ಗೆ ಮೂವ್ ಆನ್ ಮಾಡ್ತಾ ಇದ್ದಾರೆ. ಅಗೇನ್ ಫುಲ್ ಕಾರ್ಡು ಅದನ್ನೇ ಹೇಳ್ತಾ ಇದೆ, ನ್ಯೂ ಬಿಗಿನಿಂಗ್ ಮಾಡಿ ಅಂತ. ಸೊ ಕಿಂಗ್ ಆಫ್ ಪೆಂಟಕಲ್ಸ್ ಇದೆ ಇಲ್ಲಿ. ಸೊ ಬಿಸ್ನೆಸ್ ವೈಸ್ ಕೂಡ ನಿಮಗೆ ನ್ಯೂ ಪರ್ಸನ್ ಸಿಗ್ತಾರೆ, ಅಥವಾ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಪ್ರಪೋಸಲ್ ಸಿಗಬಹುದು, ಆ ಯೋಜನೆ ಕೂಡ ಇದೆ. ಏಸ್ ಆಫ್ ಸೋರ್ಡ್ಸ್ ಇದೆ. ಸೊ ಬಹಳಷ್ಟು ಸೀಕ್ರೆಟ್ಸ್ ಏನಿದೆ ಅದು ನಿಮಗೆ ಗೊತ್ತಾಗೋದ್ರಲ್ಲಿ, ಸಿಕ್ಸ್ ಆಫ್ ಸೋರ್ಡ್ಸ್ ಎನರ್ಜಿ ಇದೆ ಇಲ್ಲಿ. ಸೊ ನೀವು ಆ ಸ್ಥಳ ಬದಲಾವಣೆ ಮಾಡಿದಷ್ಟು ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೆ. ಸೊ ಬಹಳಷ್ಟು ಜನಕ್ಕೆ ಹೊಸ ವ್ಯಕ್ತಿ ಜೊತೆ, ಹೊಸ ಪರ್ಸನ್ ಜೊತೆ ಮದುವೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಕೆಲವರು ಮೂವ್ ಆನ್ ಮಾಡ್ತಾ ಇದ್ದೀರಾ ರಿಲೇಷನ್ಶಿಪ್ಪಿಂದ, ಕೆಲವರು ಬಿಸ್ನೆಸ್ಸಲ್ಲೇ ನಾನು ಸಿಂಗಲ್ ಆಗಿ ಚೆನ್ನಾಗಿರ್ತೀನಿ ಅನ್ನೋ ನಿರ್ಧಾರ ಮಾಡಿದ್ದೀರಾ, ಕೆಲವರು ತಮ್ಮ ಜೀವನನ ಹೊಸ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ. ಬಹಳಷ್ಟು ಜನದ ಎನರ್ಜಿ ಬರ್ತಾ ಇದೆ, ತುಂಬ ಸಕ್ಸಸ್ಫುಲ್ ಇದೆ, ತುಂಬ ಕ್ರಿಯೇಟಿವಿಟಿ ಇದೆ. ಸೊ ಒಂದು ಟೈಮಿಂಗ್ ಬರ್ತಾ ಇದೆ. ಸೊ ಡಿವೈನ್ ಟೈಮಿಂಗಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ಸಾಧನೆ ಆಗುತ್ತೆ. ಈಗ ಸ್ವಲ್ಪ ವೇಟ್ ಮಾಡಿ, ಅಗೇನ್ ಇಲ್ಲಿ ಮದುವೆ ಚಾನ್ಸಸ್ ತುಂಬ ಇದೆ. ಟ್ವಿನ್ ಫ್ಲೇಮ್ ಎನರ್ಜಿ ಇದೆ, ಸೋಲ್ಮೇಟ್ ಎನರ್ಜಿ ಇದೆ. ಸೊ ಡಿಫಿಕಲ್ಟೀಸ್ ಇರುತ್ತೆ ಸೋಲ್ಮೇಟ್ ಎನರ್ಜಿಲಿ, ಟ್ವಿನ್ ಫ್ಲೇಮ್ ಎನರ್ಜಿಲಿ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಕೆಲವರು ನ್ಯೂ ಪರ್ಸನ್ ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ, ನ್ಯೂ ಪರ್ಸನ್ ಜೊತೆ ನಿಮಗೆ ಮದುವೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಓಕೆ, ಯು ಹ್ಯಾವ್ ಮ್ಯಾಜಿಕ್ ಹ್ಯಾಂಡ್ಸ್ ದಟ್ ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್. ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ನಿನ್ನ ಕೈಲಿ ಸಾಧ್ಯ, ನೀನು ಏನಾದರೂ ಕ್ರಿಯೇಟ್ ಮಾಡು ಮ್ಯಾಜಿಕ್ ರೀತಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮನ್ನು ನೀವು ಯಾವ ಸ್ಥಾನದಲ್ಲಿ ಇಟ್ಕೊಳ್ತೀರಾ, ಏನು ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ, ಇದ್ರ ಕಡೆ ಗಮನ ಕೊಡಿ. ಬಹಳಷ್ಟು ಜನಕ್ಕೆ ಸಕ್ಸಸ್ ಇದೆ, ಸ್ವಲ್ಪ ವೆಯ್ಟ್ ಮಾಡಿದ್ರೆ. ಕೆಲವರು ಮೂವ್ ಆನ್ ಮಾಡಿಬಿಟ್ಟಿದ್ದೀರಾ, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಹೀಲ್ ಮಾಡ್ಕೊಳ್ತಾ ಇದ್ದಾರ, ಯು ಕಂಪ್ಲೀಟ್ ಮೀ. ಸೊ ನೀವು ಅವ್ರ ಜೊತೆ ಇದ್ದರೆ ಅವರು ಕಂಪ್ಲೀಟ್ ಅಂತ ಅನ್ನಿಸುತ್ತೆ. ಆದರೆ ಕೆಲವು ಸತಿ ಕಂಪ್ಲೇಂಟ್ ಕೂಡ ಮಾಡ್ತಾರೆ, ನೀವಿಲ್ಲ, ನೀನು ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ಯು ಸ್ಮೆಲ್ ಗುಡ್ ಅಂತ ಇದೆ. ಸೊ ನಿಮ್ಮ ಪರ್ಫ್ಯೂಮ್ ಸ್ಮೆಲ್ ಇರಬಹುದು, ಅಥವಾ ನಿಮ್ಮ ಸ್ವೆಟ್ ಸ್ಮೆಲ್ ಅವ್ರಿಗೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಲವ್ ದ ವೇ ಯು ಲಾಫ್. ಸೊ ನೀವು ನಗೋ ರೀತಿ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಯು ನಿಮ್ಮ ಸೊ ನಿಮ್ಮ ಕಲ್ಪನೆಯ ರೀತಿ ಅವ್ರಿಗೆ ತುಂಬ ಇಷ್ಟ. ನೀವು ಕಲ್ಪನೆ ಮಾಡೋ ರೀತಿಯಲ್ಲೇ ಅವರು ಕೂಡ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾರೆ. ಸೊ ನಿಮ್ಮ ಆತ್ಮೀಯ ಕ್ಷಣಗಳನ್ನ, ನಿಮ್ಮ ವೈಯಕ್ತಿಕ ಕ್ಷಣಗಳನ್ನ ಅವರು ತುಂಬ ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಸೊ ತುಂಬ ಸ್ಪೆಷಲ್ಲಿ ಫೀಲ್ ಮಾಡಿಸ್ತಾ ಇದ್ರಿ ನೀವು ಅವ್ರಿಗೆ, ಅದು ಅವ್ರಿಗೆ ತುಂಬ ಇಷ್ಟ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಇದ್ರೆ ಅವ್ರು ಯಾವಾಗಲೂ ನಗ್ನಾಗ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾ ತುಂಬ ಇಡೀ ಪ್ರಪಂಚದಲ್ಲಿ ಯಾರ್ದಾದ್ರೂ
ಕ್ಯೂಟ್ ಆಗಿರೋ ಸ್ಮೈಲ್ ಯಾರ್ದಾದ್ರೂ ಇದೆ ಅಂದರೆ ಅದು ನಿಮ್ಮದೇ ಅಂತೆ. ಸೊ ಅವ್ರಿಗೆ ಬೇರೆ ಬೇರೆ ಹೆಸರಿಂದ ಕರೀತಿರಲ್ಲ ನೀವು, ಅದು ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬರೀ ನಿಮ್ಮ ನಗುವಿನ ಬಗ್ಗೆನೇ ಮಾತು ಜಾಸ್ತಿ ಇದೆ, ನಿಮ್ಮ ನಗು ಅವ್ರಿಗೆ ತುಂಬ ತಲೆ ಕೆಡಿಸ್ತಾ ಇದೆ. ಯು ಬ್ರಿಂಗ್ ಎ ಸ್ಮೈಲ್ ಟು ಮೈ ಫೇಸ್ ಎವ್ರಿ ಮಾರ್ನಿಂಗ್. ಸೊ ನಿಮ್ಮ ಬೆಳಿಗ್ಗೆ ಎದ್ದ ತಕ್ಷಣವೇ ನಿಮ್ಮ ಮುಖ ನೆನೆಸ್ಕೊಳ್ತಾರೆ, ಅವ್ರಿಗೆ ನಗು ಬರುತ್ತೆ. ಐ ಸಿ ಯುವರ್ ಫೇಸ್ ಎವ್ರಿ ಟೈಮ್ ಐ ಕ್ಲೋಸ್ ಮೈ ಐಸ್. ಅವ್ರು ಕಣ್ಣು ಮುಚ್ಚಿದ ತಕ್ಷಣ ನೀವೇ ಕಾಣಿಸ್ತೀರ. ಯು ಕುಡ್ ಡೂ ಎನಿಥಿಂಗ್ ಐ ಸೇ. ಸೊ ಅವ್ರು ಹೇಳಿದ್ದೆಲ್ಲ ಮಾಡಿದ್ದೀರಾ, ಹಾಗಾಗಿ ಅವ್ರಿಗೆ ತುಂಬ ಇಷ್ಟ. ಅವ್ರು ಸುಳ್ಳು ಹೇಳಿದ್ರು ಕೂಡ ಅದನ್ನು ನಿಜ ಅಂದ್ಕೊಂಡು ಮಾಡಿದ್ದೀರಾ. ಐ ನೋ ಹೌ ಪುಟ್ ಹೌ ಟು ಪುಟ್ ಮೀ ಫಸ್ಟ್. ಸೊ ನಿಮಗೆ ಗೊತ್ತು ಅವ್ರನ್ನ ಫಸ್ಟ್ ಕಳಿಸಿ ನೀವು ಹಿಂದೆ ನಡೆದಿದ್ದೀರಾ ಅಂತ. ಸೊ ಹಿಂಬಾಲಕಿಯಾಗಿ ಇದ್ರಿ ಅಂತ. ಸೊ ಅವರ ಮೂಡಿನೆಸ್ ಏನಿತ್ತು, ಅವರ ಮೂಡ್ ಸ್ವಿಂಗ್ಸಿಗೆ ಪರ್ಫೆಕ್ಟ್ ಮ್ಯಾಚ್ ನೀವು ಆಗ್ತಾ ಇದ್ರಿ, ಅವ್ರ ಮೂಡ್ ಸ್ವಿಂಗ್ಸ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಯಾರೋ ಪ್ರಪಂಚದಲ್ಲೇ ಅತ್ಯುತ್ತಮ ವ್ಯಕ್ತಿನ ನಾನು ನೋಡ್ತಾ ಇರೋ ಥರ ನೀವು ಗುರಾಯಿಸೋ ಲುಕ್ ಅವ್ರಿಗೆ ತುಂಬ ಇಷ್ಟ. ನಿನ್ನ ಕಣ್ಣೇಟಿಗಿಂತ ಕಲ್ಲೇಟು ಜೋರಾಗಿ, ಆ ಹಾಡಿದೆ ಅಲ್ಲ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಆ ಥರ ಅವ್ರಿಗೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಯು ಹೋಲ್ಡ್ ದ ಕೀ ಟು ಮೈ ಹಾರ್ಟ್ ಅಂತ ಇದೆ, ಅವರ ಹೃದಯದ ಕೀ ನಿಮ್ಮ ಹತ್ರ ಇದೆಯಂತೆ. ಐ ಲವ್ ದ ವೇ ಯು ಲವ್ ಮೀ. ಸೊ ನೀವು ಅವ್ರನ್ನ ಪ್ರೀತಿಸೋ ರೀತಿ ಅವ್ರಿಗೆ ತುಂಬ ಇಷ್ಟ. ಯು ಸೇ ಸಿಲ್ಲಿ ಕ್ಯೂಟ್ ಅಂಡ್ ಥಿಂಗ್ಸ್ ಮೇಕ್ ಮೀ ಲವ್. ದ ವೇ ಯು ವಾಕ್ ಟಾಕ್ ಸ್ಮೈಲ್ ಲಾಫ್ ಆರ್ ಈವನ್ ಕ್ರೈ ಜಸ್ಟ್ ಮೆಲ್ಟ್ ಮೈ ಹಾರ್ಟ್ ಅಂತ ಇದೆ. ತುಂಬ ಚೆನ್ನಾಗಿ ಇದೆ ಎನರ್ಜಿ. ಸೊ ಬನ್ನಿ ಚಾಮ್ಸ್ ಏನು ಹೇಳುತ್ತೆ ನೋಡುವ. ಸೊ ಡಿವೈನ್ ಟೈಮಿಂಗ್ ಇದೆ ಇಲ್ಲಿ. ನಿಮ್ಮ ಕನಸುಗಳು ಸಾಕಾರಗೊಳ್ಬೇಕು ಅಂದರೆ ಡಿವೈನ್ ಟೈಮಿಂಗ್ ಬರಬೇಕು. ತುಂಬ ಮೆಡಿಟೇಷನ್ ಬೇಕು, ಹೀಲಿಂಗ್ ಬೇಕು ಇಬ್ಬರಿಗೂ. ಅಗೇನ್ ಸ್ಟಾರ್ ಸೀಡ್ ಇದೆ, ಭರವಸೆನ ಕಳ್ಕೊಬೇಡಿ, ಮೆಡಿಟೇಷನ್ ತುಂಬ ಇದೆ, ಆನ್ಸಿಸ್ಟರ್ಸ್ ಎನರ್ಜಿ ತುಂಬ ಇದೆ. ಸೊ ಯಾ, ಕೆಲವು ದುಷ್ಟ ಆತ್ಮಗಳು ಕೂಡ ಇಲ್ಲಿ ತೊಂದರೆ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಎಸ್, ಕೆಲವರು ಮನೇಲಿ ತುಂಬ ಮೀನುಗಳು ಸತ್ತೋಗ್ತಾ ಇದ್ರೆ, ಜೋಡಿ ಜೋಡಿ ಮೀನು ತಂದ ಇಟ್ಟಷ್ಟು ಅವರು ಆ ಮೀನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅಂದರೆ ಅದರ ಅರ್ಥ ಸ್ವಲ್ಪ ನೆಗೆಟಿವ್ ಎನರ್ಜಿ ಅಲ್ಲಿ ಹರಿದಾಡ್ತಾ ಇದೆ ಅಂತ. ಸೊ ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲೂ, ನಿಮ್ಮ ಪ್ರೇಮಿಯ ಜೀವನದಲ್ಲೂ. ಮೆಡಿಟೇಷನ್ ತುಂಬ ಮುಖ್ಯ, ತುಂಬ ಹೃದಯದ ಪ್ರೀತಿನ ಕೊಡಿ ಅಂತ ಹೇಳ್ತಾ ಇದೆ. ಸೊ ಕ್ರಿಸ್ಟ್ ಇಲ್ಲಿ ಎರಡು ಜೋಡಿಯಾಗಿ ಬಂದಿದೆ. ಸೊ ಪ್ರೊಟೆಕ್ಟೆಡ್ ಇದ್ದೀರಾ, ತುಂಬ ಚೆನ್ನಾಗಿ ಇದೆ. ಅಗೇನ್ ಸ್ಟಾರ್ ಕೂಡ ಎರಡು ಬಂದಿದೆ, ಟ್ವಿನ್ ಫ್ಲೇಮ್ ಇರಬಹುದು, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ, ಆಂಜನೇಯ ಇದೆ. ಸೊ ಎರಡು ವೆಲ್ತಿ ಫ್ಯಾಮಿಲಿಗಳು ಕೂಡ ಒಂದಾಗ್ತಾ ಇದ್ದಾರೆ. ಓಹೋ, ಎರಡು ಆಂಜನೇಯನ ಗದೆ ಕೂಡ ಒಟ್ಟಿಗೆ ಬಂದಿದೆ. ಸೊ ಯಾರಿಗೋ ಬೇಬಿ ಆಗುವ ಸಾಧ್ಯತೆ ಇದೆ, ಫೈನಾನ್ಷಿಯಲಿ ಗ್ರೋತ್ ಇದೆ, ಮೆಡಿಟೇಷನ್ ಕೂಡ ಬುದ್ಧ ಕೂಡ ಎರಡು ಬಂದಿದ್ದಾರೆ. ತುಂಬ ಏಜ್ ಡಿಫ್ರೆನ್ಸ್ ಇರೋರು ಒಂದಾಗೋದ್ರಲ್ಲಿ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಎಲ್ಲ ಯಶಸ್ಸು ಇದೆ. ಸೊ ಕೀ ಕೂಡ ಇದೆ ಇಲ್ಲಿ, ಹಾರ್ಟ್ ಕೀ ಕೂಡ ಇದೆ. ಸೊ ಹಾರ್ಟ್ ಕೀ ಕೂಡ ಇದೆ. ಸೊ ಗ್ರೋತ್ ಇದೆ, ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಇದೆ. ಸೊ ಇಬ್ಬರಿಗೆ ಒಂದು ಮಗು ಒಂಥರ ಆಗೋದ್ರಲ್ಲಿ ಇದೆ. ಅಗೇನ್ ಇಲ್ಲಿ ನೋಡಿದ್ರೆ 1, 2, 3, 4, 5, 6, 7, 8 ಜೋಡಿಗಳು ಒಂದಾಗೋದ್ರಲ್ಲಿ ಇದೆ. ಮ್ಯಾಕ್ಸಿಮಮ್ ಪೇರ್ ಏನಿದೆ, ನಿಮ್ಮ ಮದುವೆಗೆ ಸಕ್ಸಸ್ ಸಿಗುತ್ತೆ, ಮದುವೆ ಆಗ್ತೀರಾ, ಸ್ವಲ್ಪ ವೆಯ್ಟ್ ಮಾಡಿ. ಕೆಲವ್ರಿಗೆ ನೆಗೆಟಿವಿಟಿ ಇದೆ, ಅದನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಇದೆ. ತುಂಬ ಚೆನ್ನಾಗಿದೆ, ನಿಮ್ಮ ಕನಸೆಲ್ಲ ಈಡೇರುತ್ತೆ. ಡೆಫಿನೆಟ್ಲಿ ಮದುವೆ ಆಗ್ತೀರಾ, ಬಹಳಷ್ಟು ಜನಕ್ಕೆ ನ್ಯೂ ಪರ್ಸನ್ ಜೊತೆ ಆಗುತ್ತೆ. ನೋಡಿ, ಸ್ವಲ್ಪ ವೆಯ್ಟ್ ಮಾಡಿ. ತುಂಬ ಒಳ್ಳೆಯ ಎನರ್ಜಿಲಿ ಇದ್ದೀರಾ, ತುಂಬ ಒಳ್ಳೆಯ ಎನರ್ಜಿಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಫೈನಾನ್ಷಿಯಲ್ ಕಡೆ, ಕೆರಿಯರ್ ಕಡೆ ನಿಮ್ಮ ಗಮನ ಇದೆ, ಅದು ತುಂಬ ದೊಡ್ಡ ವಿಚಾರ. ಹತ್ಕೊಂಡು ಕರ್ಕೊಂಡು ಹೋದೆಯ ದೂರ ಓ ಜೊತೆಗಾರ ಅನ್ನೋದಕ್ಕಿಂತ ನೀವೇ ನಿಮ್ಮ
ಕಡೆ ಗಮನ ಕೊಟ್ಟಿದ್ದು ತುಂಬ ದೊಡ್ಡ ವಿಚಾರ, ತುಂಬ ಚೆನ್ನಾಗಿದೆ ಎನರ್ಜಿ, ಮುಂದೆ ಸಕ್ಸಸ್ ಇದೆ, ನ್ಯೂ ಪರ್ಸನ್ ತುಂಬ ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನಕ್ಕೆ ಯಶಸ್ಸನ್ನು ತರಲಿಕ್ಕೆ ಬರ್ತಾ ಇದ್ದಾರೆ, ಸಾಕಷ್ಟು ಇನ್ನೂ ಹೆಚ್ಚಿನ ಯಶಸ್ಸು ನಿಮ್ಮ ಜೀವನಕ್ಕೆ ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್, ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.